ನ್ಯೂಸ್ ಕೇಳಿದೇನ ಪರಮ, ಕಟ್ತಾರ ಅಪಾಯಿಂಟ್ಮೆಂಟ್ ಕುಸ್ತಿದೆ ಅಂತಪ್ಪ. ಸಿಮೆಂಟ್ ಜಾಸ್ತಿ ಮರಳು ಮಿಕ್ಸ್ ಮಾಡ್ತಾರೆ ಕಣ. ಕಟ್ಟಡ ಕಟ್ತಾರ ಮೇಸ್ರಿ ಕಟ್ಟಡದ ಕೆಳ ಸಿಗಾಕೊಂಡ್ರ ಬಜ್ಜಿ ಆಗಿಲ್ಲ ಅಂತ ಕಣ. ಜಾಸ್ತಿ ಬದ್ದಿತಿನಿ ಅನ್ಸುತ್ತೆ. ನಿನ್ನೆ ಟಿವಿ ತೋರಿಸಿದ್ರಲ್ಲ ಆ ನ್ಯೂಸ? ಹೌದಮ್ಮ, ಅದ್ರ ಕೆಳಗಡೆ ಒಬ್ಬ ಕೆಲಸಗಾರ ಸಿಗಾಕೊಂಡಿದ್ದಾನೆ. ಆಹಾರ ಎಲ್ಲ ನಿದ್ದೆ ಇಲ್ಲ, ಆದ್ರೂ ಬದುಕಿದನಮ್ಮ. ಗಂಡಸು ಅಂದ್ರೆ ಅವನೇ ಕಣ, ಊಟ ನಿದ್ದೆ ಇಲ್ದೆ ಬದುಕೋ ಶಕ್ತಿ ಇರೋದು ಗಂಡಸು ಒಬ್ಬನ್ಗೆ. ಹೆಂಗಸ್ರ ಕೈಯಲ್ಲಿ ಶಕ್ತಿ ಇರಲ್ಲ. ಯಾವ ಮಹಾಶಕ್ತಿ ರೀ, ಗಂಡ ತಂದು ಹಾಕ್ತಾ ಇದ್ದಾಗ ಎಷ್ಟೋ ಜನ ಹೆಂಗಸರು ವಾರಗಟ್ಟಲೆ ಉಪವಾಸ ಇರ್ತಾರೆ ಗೊತ್ತಾ? ಬರೀ ಬಡಾಯಿ ತಿನ್ನೋದು ಕಡಾಯಿ. ನಾವಾದ್ರೆ ಹಸಿವು ನಿದ್ದೆ ತಡಿತೀವಿ, ಹೆಂಗಸ್ರ ಕೈಲಿ ಇದೆಲ್ಲ ಸಾಧ್ಯ ಇಲ್ಲ. ಸದಾ ಅಡುಗೆ ಮೇಲೆ ಇರ್ತಾರಲ್ಲ, ಮೇಕೆ ತರ ಏನಾರ ಮೇಲ್ಕ್ ಹಾಕ್ತಾನೆ ಇರ್ತಾರೆ. ಈ ಮಾತ ವಾಪಸ್ ತಗೊಳ್ರಿ, ಗಂಡಸರಿಗಿಂತ ಹೆಂಗಸರು ಸಶಕ್ತರು. ಎರಡು ದಿನ ಊಟ ನಿದ್ದೆ ಇರ್ದಿದ್ರು ನಾವು ಬದುಕಿರ್ತೀವಿ, ಅದೇ ನಿಮ್ ಕೈಲಾಗಲ್ಲ ಗೊತ್ತಾ? ಪರಂಪರೆ ನೋಡಕ್ಕ ನಿನಗಿರೋ ಶಕ್ತಿ ಮಾಮಂಗಿಲ್ಲ, ಬರೀ ಮಾತಾಡ್ತಾನ ಬಾತಾಕಣಿ. ಕರೆಕ್ಟ್ ಆಗಿ ಹೇಳಿದೆ ಸುಬ್ಬು, ಸ್ವಲ್ಪ ದಿನ ನೀರು ಆಹಾರ ಇಲ್ಲದೆ ಇರ್ತಾರೆ ಅಂದ್ರೆ ಅದು ಮಹಿಳೆಯರು ಮಾತ್ರ. ಆದ್ರೆ ಕಟ್ಟಡದಗಳಿಗೆ ಸಿಕ್ಕಿ ಬಿದ್ದ ಮೇಸ್ತ್ರಿ ಗಂಡ್ಸು ಹೆಣ್ಣು ಕೂಲಿ ಅಲ್ಲ. ಗಂಡು ಪಕ್ಷಪಾತಿಗಳ್ರಿ ನೀವು. ನೀವು ತಾನೇ ಇನ್ನೇನು ಹೆಣ್ಣು ಪಕ್ಷಪಾತಿಗಳು. ಹೋಲ್ಡ್ ಆನ್ ಹೋಲ್ಡ್ ಆನ್, ಯಾಕೆ ಇಷ್ಟೊಂದು ವಾದ ವಿವಾದ? ಮಾತಾಡಿ ಏನು ಪ್ರಯೋಜನ ಇಲ್ಲ. ಈಗ ಆ ಮೇಸ್ತ್ರಿ ತರ ನೀವು ಊಟ ನಿದ್ದೆ ಇಲ್ಲದೆ ಇರಕ್ಕಾಗತ್ತಾ? ಇರಕ್ಕಾಗತ್ತೆ ಅನ್ನೋದಾದ್ರೆ ಕೈ ಎತ್ತಿ. ಒಂದ್ ವೇಳೆ ನೀವು ಸೋತ್ರೆ ನಾವು ನಿಮ್ಗೆ ದಾಸಿಯರಾಗಿರ್ತೀವಿ. 3 ತಿಂಗಳು ಜಿ ಹೊಸೂರ್ ಅಂತ ನಿಮ್ಮ ಸೇವೆ ಮಾಡ್ಕೊಂಡು ದಾಸಾನು ದಾಸರಾಗಿರ್ತೀವಿ. ಮಮ್ಮ ಗಂಡ ಇದ್ದ ಜಗಳ ಕೂಸ್ ಬಿಡುವ ತಂದಂಗ ಅಂತಲ್ಲಪ್ಪ ಲೆಕ್ಕ. ನಿಮ್ಮಿಬ್ರು ಜಗಳ ನಮ್ಗೆ ಊಟ ಹಾಕೋರು ಯಾರು ಎದಾರದಿ ಇಲ್ಲಿಂದ? ಈ ಕ್ಷಣದಿಂದಲೇ ಈ ಪಂದ್ಯ ಜಾರಿಗೆ ಬರ್ತಾ ಇದೆ. ಇನ್ನು 48 ಗಂಟೆಗಳ ಕಾಲ ಅಂದ್ರೆ ನಾಡಿದ್ದು ಸಂಜೆ 5 ಗಂಟೆವರೆಗೂ ಊಟ ನಿದ್ದೆ ಬಂದ್. ಹಾಯ್ ಹಲೋ ಚಿಕ್ಕಬಡಿ ದೊಡ್ಡಬಡಿ ಲಾಂಗ್ ಬಡಿ ಶಾರ್ಟ್ ಬಡಿ ಒಟ್ಟಾರೆ ಎವ್ರಿಬಡಿ, ನಾನು ಪಕ್ಕದ ಮನೆ ಹುಡುಗಿ ವೇದಾ ಫ್ರಮ್ ರೇಡಿಯೋ ನಾದ. 48 ಗಂಟೆಗಳ ಕಾಲ ಉಪವಾಸ ಮಾಡ್ತೀವಿ, ಜಾಗರಣೆ ಇರ್ತೀವಿ ಅಂತ ಪಂದ್ಯ ಕಟ್ಟಿದ್ದಾಯ್ತು. ಹಸುವನ್ನ ನಿದ್ದೆಯನ್ನ ತಡೆಯೋ ಶಕ್ತಿ ಯಾರಿಗಿದೆ, ಗಂಡಸರಿಗಿದೆಯಾ ಹೆಂಗಸರಿಗಿದೆಯಾ ಅಂತ ಗೆಸ್ ಮಾಡಿ ನೀವು ನನಗೆ SMS ಮಾಡಿ. ನಾನು ಪಕ್ಕದ